ಕಾರ್ಯದರ್ಶಿ ಶ್ರೀಯುತ ಶಿವಾನಂದ ಇವರಿಗೆ ಹೃತ್ಪೂರ್ವಕದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಧ್ಯಕ್ಷರು ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಮಣಿಪಾಲ ಯೂನಿಯನ್ನ ಅಧ್ಯಕ್ಷರು ಉಡುಪಿ ತಾಲೂಕು ಒಕ್ಕೂಟದ ಅಧ್ಯಕ್ಷರು ಸುರೇಶ್ ಅಮೀನ್ ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಸಂಜೀವ್ ಅಮೀನ್ ಕುಂದಾಪುರದ ಅಧ್ಯಕ್ಷರು ಇವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇಲ್ಲಿನ ಅಧ್ಯಕ್ಷರು ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಕಡಪಾಡಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಡಪಾಡಿ ಯೂನಿಯನ್ ಅಧ್ಯಕ್ಷರು ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಅಧ್ಯಕ್ಷರ ಸಂದರ್ಭದಲ್ಲಿ ಕಾರ್ಯದರ್ಶಿ ಅವರು ಕೂಡ ವೇದಿಕೆ ಬಂದು ಉಪಸ್ಥಿತರಾಗಬೇಕು. ಸಂತಗಟ್ಟೆ ಯೂನಿಯನ್ ಅಧ್ಯಕ್ಷರು ರತ್ನಾಕರ ಒಕ್ಕೂಟ ಸಲಹೆಗಾರರು ವೆಂಕಟೇಶ್ ಅವರು ವೇದಿಕೆ ಫಸ್ಟ್ ತೊಂದರೆ ಮಾಡೋದು ಬೇಡ. ಒಮ್ಮೆ ರಿಕ್ಷಾ ಚಾಲಕರಿಗೆ ಇದರಿಂದ ನೋವಿದೆ ಅಂತ ಹೇಳುವಂತಹದ್ದು ಜಿಲ್ಲಾಧಿಕಾರಿಗಳಿಗೆ ಗೊತ್ತಾಗಿದೆ. ಹಾಗಾಗಿ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಒಂದು ಶಾಂತಿಯುತವಾದಂತಹ ಪ್ರತಿಭಟನೆಯನ್ನು ಮಾಡೋಣ. 22ನೇ ತಾರೀಕಿಗೆ ಹೇಗೂ ಆರ್ಟಿಎ ಮೀಟಿಂಗ್ ಇದೆ, ಅದೆಲ್ಲ ನಿರ್ಧಾರ ಆಗಬೇಕಾದ್ರೆ ಡಿಸಿ ಅವರು ಏಕಾಏಕಿ ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ಆರ್ಟಿಎ ಮೀಟಿಂಗ್ ಅಲ್ಲಿ ಇಟ್ಟು ಅದನ್ನ ಮಾಡಬೇಕಾಗ್ತದೆ. 22ಕ್ಕಾಗಿದ್ರೆ ಮತ್ತೆ ನಿಮ್ಮದೇನು ಅಂತ ಹೇಳುವಂತಹದ್ದು ಮಾಡಿ ಅಂತ ಯೋಚನೆ ಮಾಡಿದ್ದೆ. ನನ್ನ ಮನಸ್ಸಲ್ಲಿ ಏನಿತ್ತು ಅಂದ್ರೆ ನಾನು ಅದನ್ನು ಹೇಳಿದೆ, ಮರುದಿವಸ ನೀವು ಪತ್ರಿಕಾಗೋಷ್ಠಿ ಮಾಡಿ ಏರ್ಸಿ ಬಿಡಿಸ್ತಾ ಭರವಸೆ ಕೊಡ್ತಿದ್ರೆ ಈ ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಗುರುವಾರದಿಂದ ಶುಕ್ರವಾರ, ಶನಿವಾರ, ಆದಿತ್ಯವಾರ, ಇವತ್ತು ಸೋಮವಾರ, 4 ದಿವಸ ಇತ್ತು. ಪ್ರಾಯಶಃ ಆ ಪತ್ರಿಕೆಯನ್ನು ಓದಿದಂತ ಯಾವುದೇ ಜನಪ್ರತಿನಿಧಿಗಳು ರಿಕ್ಷಾ ಚಾಲಕರ ನನ್ನ ಕರೆದು ಮಾತಾಡಿಸಿದಂತಹದ್ದು, ನೀವು ಪ್ರತಿಭಟನೆ ಮಾಡಬೇಡಿ, ನಾವು ನಿಮ್ ಜೊತೆ ಇದ್ದೇವೆ, ಮಾಡಿಸಿಕೊಡ್ತೇವೆ ಅಂತ ಭರವಸೆ ಕೊಡ್ತಿದ್ರೆ ಪ್ರಾಯಶಃ ಪ್ರತಿಭಟನೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಂತಹ ಘಟನೆಗಳು ನಡೆಯಲಿಲ್ಲ. ಅಂದ್ರೆ ಒಂದು ರೀತಿಯಲ್ಲಿ ರಿಕ್ಷಾ ಚಾಲಕರು ಬೇಕಾದ ಪ್ರತಿಭಟನೆ ಮಾಡ್ಕೊಳ್ಳಿ ಏನ್ ಬೇಕಾರಾಗ್ಲಿ ಅಂತ ಹೇಳುವಂತ ಮನೋಭಾವನೆ ಇರುವಂತ ನಮ್ಗೆ ಕಾಣ್ತಾ ಇದೆ. ನಾನು ಶಾಸಕ ಸಮಸ್ಯೆ ಬಂದಾಗ ಇರ್ಬೋದು, ಕೋತ್ಸರ್ತಿ 14 ಅಥವಾ ನೀವಾದ್ರೂ ಒಂದು ಬೇಡಿಕೆ ಸಲ್ಲಿಸುವಂತ ಪದ ಬಂದಿದೆ, ತರಿಸ್ಬೇಕು ಅಂತಿಲ್ಲ. ಜಿಲ್ಲಾಧಿಕಾರಿಗಳ ಹತ್ರ ನೋಡಿ, ಇದು ನಮ್ಮ ಆಡಳಿತ, ನಮ್ಮ ಆಡಳಿತದಲ್ಲಿ ನಾವು ಆ ಸಂದರ್ಭದಲ್ಲಿ ಹೇಳಿದ್ರು ನೋಡಿ, ಇಲ್ಲಿ ಬೇಡಿಕೆ ಇರುವಂತಹದ್ದು ಮೀಟರ್ ಹಾಕ್ಬೇಕು ಅಂತ. ಆಗ ಇದ್ದದ್ದು ಬೇಡಿಕೆ ಏನು, ಮೀಟರ್ ಬೇಕು.